ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಹಂಡನಹಳ್ಳಿ ಗ್ರಾಮದಲ್ಲಿ ಕುಂಚಿಟಿಗರ ಸಭೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಿವೃತ್ತ ಐಜಿಪಿ ಎಚ್ ಎಸ್ ರೇವಣ್ಣ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮಾಂತರ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಹಾಗೂ ತಿಳುವಳಿಕೆಯನ್ನ ಮಾಡಿದಾಗ ಸ್ವತಂತ್ರವಾಗಿ ಬದುಕನ್ನು ನಡೆಸಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಸಹ ಹೆಚ್ಚಿನದಾಗಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಒತ್ತು ನೀಡಿ ಅವರು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಉದ್ಯೋಗವನ್ನು ಪಡೆದು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗುತ್ತಾರೆ ಎಂದು ತಿಳಿಸಿದರು. ಅವೇರ್ನೆಸ್ ಒಂದು ಜ್ಞಾನ ಅಂತೀವಿ, ಆ ಬಗ್ಗೆ ಒಂದು ತಿಳುವಳಿಕೆ ಅಂತ ಹೇಳ್ತೀವಿ. ಅಥವಾ ನಾವು ತಿಳ್ಕೊಂತಾ ಇದೀವೋ ಅಥವಾ ತಿಳ್ಕೊಳ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾಕೆ ಹೋಗ್ಬೇಕು, ಸಂಘಕ್ಕೆ ಯಾಕೆ ಹೋಗ್ಬೇಕು, ಇದರ ಕ್ವಶನ್ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೇದಲ್ಲ. ನಾವು ಇವತ್ತು ಸಮಾಜದಲ್ಲಿ ಬೆಳಿಬೇಕು ಅಂತಂದ್ರೆ ಮೇಲೆ ಬರಬೇಕು, ನಾವು ನಮ್ಮ ಮಕ್ಕಳು ಬರಬೇಕು, ನಮ್ಮ ಮಕ್ಕಳು ಬರ್ಬೇಕಂದ್ರೆ ಪ್ರತಿಯೊಂದನ್ನು ನೋಡ್ಬೇಕು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾತಕ್ಕೆ ಬರ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಇದು ನಮ್ಗೇನು ಅನುಕೂಲ ಆಗ್ತದೆ, ನಮ್ಮ ಮಕ್ಕಳಿಗೆ ಏನು ಅನುಕೂಲ ಆಗ್ತದೆ, ನಾವು ಇಲ್ಲಿಂದ ಮಕ್ಕಳು ಬರ್ತಾರೆ. ಈಗ ನೋಡಿ ಯಾವ ಮಕ್ಕಳು ಬಂದಿಲ್ಲ, ಏನಾಗುತ್ತೆ ಅವ್ರ ತಾಯಿ ಇದ್ರು ಹೆಣ್ಮಕ್ಳು ಬಂದಿದ್ರು ಬಂದ್ರೆ ಮಕ್ಕಳು ಬರ್ತಾರೆ. ಮಕ್ಕಳಿಗೆ ಒಂದು ಗಮನಕ್ಕೆ ಹೋಗ್ಬೇಕು, ಏನೋ ಹೇಳಿದ್ರು ನಾವು ತಿಳ್ಕೋಬೇಕು, ನಾವು ಮೇಲೆ ಹೋಗ್ಬೇಕು, ನಾವು ಮೇಲೆ ಬೆಳಿಬೇಕು ಅಂತ ಆಸಕ್ತಿ ಬರುತ್ತೆ. ನಾವು ಯಾವಾಗ ನಾವೇ ಬರೋದಿಲ್ಲೋ, ನಮ್ಮ ಮಕ್ಕಳು ಬರೋದಿಲ್ವೋ, ಬೆಳಸಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಂಥವ್ನ ಉಪಯೋಗ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಜನ ಹೆಚ್ಚು ಒಂದು ವಿದ್ಯಾವಂತರಾಗಿ ಬಹಳ ಒಳ್ಳೆಯದು. ಹಾಗಾಗಿ ನನಗೆ ಒಂದು ಮನವಿ, ಒಂಥರ ಯಾರಿಗಾದ್ರೂ ನಾನು ಯಾಕಂದ್ರೆ ನಾನು ಇದೇ ಊರು ಅಂತ ಮಾತಾಡ್ತಾ ಇದ್ದೀನಿ, ನಮ್ಮಲ್ಲಿ ಆ ಒಂದು ಅರಿವು ಕಡಿಮೆ ಅಂತ ನಾನು ಅದು ಭಾವಿಸ್ಕೊಡ್ತೀನಿ. ಅವರ ಮನೆ ಈ ಮನೆ ಎಲ್ಲ ಮನೆಯಲ್ಲಿ ಎಲ್ಲ ಮನೆಯೇ ಕೊಟ್ಟಿರ್ತಾರೆ, ದಯವಿಟ್ಟು ಅದು ಮಾಡ್ತಾವ್ರು. ಯಾಕೆಂದ್ರೆ ಇವತ್ತು ನಮ್ಮ ಮಕ್ಕಳು ಮೇಲೆ ಬರಬೇಕು, ನಮ್ಮ ಕುಟುಂಬ ಮೇಲೆ ಬರಬೇಕು, ವಿದ್ಯಾರ್ಥಿಗಳಾಗಿ ಬರಲಿ, ವ್ಯವಸಾಯ ಬರಲಿ, ಬಿಸ್ನೆಸ್ ಮಾಡಿ ಬರಲಿ, ಏನಾದರೂ ಮಾಡಿ ಬರಲಿ, ಅವ್ರು ಸಮಾಜದ ಮುಂಚೂಣಿಯಾಗಿರ್ಬೇಕು. ಸಮಾಜದ ಆಗುಗಳನ್ನು ಕಣ್ಣಲ್ಲಿ ನೋಡ್ಬೇಕು, ಅವ್ರು ಅನುಭವಿಸ್ಬೇಕು. ಹಿಂದೆ ಗ್ರಾಮಗಳಲ್ಲಿ ಮಕ್ಕಳು ಇರ್ತಿದ್ರು, ಹಿರಿಯೋರು ಇರ್ತಿದ್ರು, ಹೊಸ 50 ವರ್ಷ 60 ವರ್ಷ ಹಿಂದೆ ಅದೇ ಒಂದು ಕರೆದು ಒಂದು ಮೀಟಿಂಗ್ ಮಾಡಿದ್ರೆ ಪ್ರತಿ ಮನೆಯವರು ಕುಂತಿದ್ದು ನೋಡೋರು ಏನ್ ಮಾಡ್ತಾರೆ ಅಂತ ಮಕ್ಕಳಿಗೆ ಗೊತ್ತಾಗ್ತಿತ್ತು. ಆ ಮುಖಂಡ್ರು ಏನ್ ಹೇಳ್ತಿದ್ರು, ಮುಖಂಡ್ರು ಏನ್ ನ್ಯಾಯ ಮಾಡ್ತಿದ್ರು, ಮುಖಂಡ್ರು ಯಾವ ಬಗ್ಗೆ ನಮಗೆ ಎಜುಕೇಟ್ ಮಾಡ್ತಾ ಇರೋದು ಗೊತ್ತಾಗ್ತಿತ್ತು. ಇವತ್ತಿನ ಸರಿಯಾಗಿದೆ, ಅವ್ರ ಈ ಥರ ಹೇಳೋರು, ಅವ್ರ ಈ ಥರ ಹೇಳೋರು ಅಂತ ಯಾಕೆ ನಾವೆಲ್ಲ ಬರ್ತಿದ್ದೆವು, ನಮ್ಮ ತಂದೆ ಬರ್ತಿದ್ರು. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಬರ್ದೇವು, ನಮ್ಮ ಮಕ್ಕಳೇನು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತೇಳಿ ಇವತ್ತು ಇಲ್ಲೇನು ಮಾನ್ಯ ರೇವಣ್ಣ ಅವರು ಇಲ್ಲಿಗೆ ಬಂದಿದ್ದಾರೆ, ಅವರೇ ಇವತ್ತು ಮುಖ್ಯವಾಗಿ ಮಾತಾಡ್ತಾರೆ. ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅಥವಾ ಬೇರೆದು ಬ್ಯಾಂಕಿಂಗ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಕೇಂದ್ರಾಡಳಿತ ಬೇರೆ ಬೇರೆ ನೌಕರಿಗಳಿರ್ಬೋದು, ಅದಕ್ಕೆ ಯಾವ ಥರ ಸಹಕಾರ ಹಾಗೂ ಅವ್ರ ಕಡೆಯಿಂದ ಏನು ಸಹಾಯ ಮಾಡ್ಬೋದು. ನಮ್ಮೂರಿನ ಮಕ್ಕಳು ಮಾತ್ರ ಅಲ್ಲ, ಇಡೀ ಗುಬ್ಬಿ ತಾಲೂಕು ಮಾತ್ರ ಅಲ್ಲ, ತುಮಕೂರು ಜಿಲ್ಲೆಯ ಎಷ್ಟು ಜನ ನೂರಾರು ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಅವರು ಪಂಚೆ ಇರಲಿ ಬಿಡಲಿ, ಜಿಲ್ಲೆ ತಾಲೂಕು ಅಂದ ತಕ್ಷಣನೆ ಅವರಿಗೆ ಮೊದಲನೇ ಬರೋದು ಅವ್ರಿಗೆ ಏನ್ ಸಹಾಯ ಬೇಕು, ಏನ್ ಕಷ್ಟ ಇದೆ ಅಂತೆಲ್ಲ. ಆ ಕೆಲಸನ ಯಾವುದೇ ಫಲಾಪೇಕ್ಷೆ ಇಲ್ದಂಗೆ, ಯಾವುದು ಹೆಸರು ಇಲ್ದಂಗೆ ಸೈಲೆಂಟ್ ಸಹಾಯ ಮಾಡ್ಕೊಂಡು ಬಂದಿರಂತ ಮಾನ್ಯ ರೇವಣ್ಣ ಅವರು ಕುಟುಂಬ ಸಮೇತ ಇಲ್ಲಿಗೆ ಆಗಮಿಸಿದ್ದಾರೆ. ಕುಂಚಿಟಿಗರ ಸಮುದಾಯದ ಜಿಲ್ಲಾಧ್ಯಕ್ಷ ಕಾಮರಾಜು, ಮುಖಂಡರಾದ ಜಯರಾಮಯ್ಯ, ಬಸವರಾಜು, ಪುಟ್ಟಲಿಂಗಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕರಿಬಸಮ್ಮ, ಸಿದ್ದಲಿಂಗಯ್ಯ ಸೇರಿದಂತೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರುಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾದಂತಹ ಸದಸ್ಯರುಗಳಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು.